ಕೀರ್ತಿ ಬಾಲು ಒಂದಿನ ಅವರ ಊರಿಂದ ಇನ್ನೊಂದು ಊರಿಗೆ ದೋಣಿಯಲ್ಲಿ ಹೋಗ್ತಾ ಇದ್ರು ಅವಾಗ ಬಾಲು ಅಕ್ಕನ ಹತ್ತಿರ ಹೀಗೆ ಹೇಳ್ದ ಅಕ್ಕ ನಮ್ಮೂರು ಯಾವಾಗ್ಲೂ ಹೀಗೇನೆ ಇರುತ್ತಾ ಯಾವಾಗ್ಲೂ ಅಭಿವೃದ್ಧಿ ಹೊಂದಲ್ವಾ ಇಲ್ಲಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದ್ರು ಕೂಡ ಇದ್ರಲ್ಲೇ ಹೋಗ್ಬೇಕು ಊರಿನ ಎಲ್ಲೆ ಎಲ್ಲೆ ಇಷ್ಟು ನೀರಿದೆ ಆದ್ರೆ ಹೊಲಕ್ಕೆ ಮಾತ್ರ ನೀರು ಬರೋದೇ ಇಲ್ಲ ಸರಿ ಕೆಲ್ಸ ಇಲ್ಲ ಬೇರೆ ಊರಿಗೆ ಹೋಗಿ ಕೆಲ್ಸ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ರೆ ಕೂಡ ಈ ನದಿ ದಾಟದೇ ದೊಡ್ಡ ಸಾಹಸ ಹಾಗಂತ ಹೇಳ್ದ ಅಷ್ಟೊಳಗೆ ಅವರು ನದಿಯನ್ನು ದಾಟಿದ್ರು ದೋಣಿಯಿಂದ ಕೆಳಗಡೆ ಇಳಿದ ಮೇಲೆ ಕೀರ್ತಿ ಬಾಲುವಿನ ಹತ್ತಿರ ಹೀಗೆ ಹೇಳಿದ್ಲು ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಹೇಳು ಬಾಲು ಊರಲ್ಲಿ ಕೆಲವರು ಹೇಳಿದ್ರು ನಮ್ಮ ಅಪ್ಪಮ್ಮ ಕೂಡ ಈ ನದಿಯನ್ನು ದಾಟುವಾಗಲೇ ನೀರಿನ ಪ್ರವಾಹ ಹೆಚ್ಚಾಗಿ ಅದರಲ್ಲಿ ಸಿಕ್ಕಕೊಂಡು ನಮ್ಮ ಅಪ್ಪಮ್ಮ ಸತ್ತೋದ್ರು ಅಂತ ಊರಲ್ಲಿ ನಮ್ಮೂರಿನ ಪ್ರಜೆಗಳು ಸುಮಾರು ದಿನದಿಂದ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ಅಂದ್ಕೊಂಡ್ರಂತೆ ಆದರೆ ಇಲ್ಲಿರೋ ಅಧಿಕಾರಿಗಳು ಗೌರ್ಮೆಂಟ್ ಕೊಟ್ಟ ಹಣನ ಅವರೇ ನುಂಗ್ಬಿಟ್ಟು ಬ್ರಿಡ್ಜೇ ಕಟ್ಲಿಲ್ಲಂತೆ ನಾವೆಲ್ಲರೂ ಹೀಗೆ ದೋಣಿಯಲ್ಲೇ ಹೋಗ್ಬೇಕು ಕಣೋ ಹಾಗಂತ ಹೇಳಿದ್ಲು ಕೀರ್ತಿ ಸರಿ ಬಾ ಅಕ್ಕ ನಾವಿಲ್ಲಿಗೆ ಬಂದಿದ್ದು ಕೆಲಸ ಹುಡ್ಕೋದಕ್ಕೋಸ್ಕರ ತಾನೆ ನಮ್ಮೂರಿನ ರಾಜಕೀಯದ ಬಗ್ಗೆ ನಮ್ಗೇನು ಹೊಸ್ತಾ ಬಾ ನಾವು ಹೋಗಿ ಕೆಲಸನಾದರೂ ಹುಡ್ಕೋಣ ಅದಾದ್ರೂ ಒಂದು ದಾರಿ ತೋರ್ಸುತ್ತೆ ಹಾಗಂತ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಟ್ರು ಸ್ವಲ್ಪ ಸಮಯದ ನಂತರ ಅವರಿಬ್ರು ಪುನಃ ವಾಪಸ್ ನದಿ ಹತ್ತಿರ ಬಂದ್ರು ಆಮೇಲೆ ಪುನಃ ದೋಣಿಯಲ್ಲಿ ಅವರು ವಾಪಸ್ ಹೋಗ್ತಾ ಇದ್ರು ಆವಾಗ ಇದ್ದಕ್ಕಿದ್ದಂತೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಅಕ್ಕ ನನಗೆ ಅಕ್ಕ ತುಂಬ ಭಯ ಆಗ್ತಿದ್ದಕ್ಕ ನೋಡು ದೋಣಿ ಸರಿಯಾಗಿ ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ ಈ ಗಾಳಿಯಲ್ಲಿ ನಾವು ತೀರಕ್ಕೆ ಹೋಗಕ್ಕಾಗುತ್ತಾ ಅಕ್ಕ ಹಾಗಂತ ಕೇಳಿದ ಬಾಲು ಬಾಲು ಹೆದ್ರಿಬೇಡ ಕಣೋ ನಮ್ಗೆ ದೇವ್ರು ದಾರಿ ತೋರಿಸ್ತಾನೆ ಅವನೇ ನಮ್ಮನ್ನ ನೋಡ್ಕೊಳ್ತಾನೆ ಹಾಗಂತ ಹೇಳ್ತಾ ಇದ್ದಾಗ್ಲೇ ಆ ಗಾಳಿಗೆ ದೋಣಿ ನೀರಲ್ಲಿ ಮುಳ್ಗೊಯ್ತು ಕೀರ್ತಿ ಬಾಲು ಇಬ್ರು ಕೂಡ ನೀರೊಳಗಡೆ ಬಿದ್ಬಿಟ್ರು ಹಾಗೆ ಬಾಲು ಕೀರ್ತಿ ಇಬ್ರು ಕೂಡ ನೀರಲ್ಲಿ ಬಿದ್ದು ಮೂಳ್ಗುತ್ತಾ ಸ್ವಲ್ಪ ಈಜ್ಕೊಂಡು ಹೇಗೋ ನದಿಯ ದಡಕ್ಕೆ ಬಂದು ಸೇರಿದ್ರು ಅಕ್ಕ ದೇವ್ರದಯ್ಯಿಂದ ಹೇಗೋ ತಪ್ಪಿಸ್ಕೊಂಡಿದ್ದೀವಿ ಜೀವನೇ ಹೋಗ್ತಿ ತಕ್ಕ ಹಾಗಂತ ಹೇಳ್ದ ಬಾಲು ನಾನ್ ಕೂಡ ಹಾಗೇನೆ ಹೆದರದೇ ಗೊತ್ತಾ ಒಂದು ಕ್ಷಣ ನಾನ್ ಸತ್ತೋದ್ರೆ ನಾನು ಇಲ್ದ ನೀನ್ ಹೇಗ್ ಬದುಕ್ತಿಯಾ ಅಂತ ತುಂಬಾ ಭಯ ಆಯ್ತು ಗೊತ್ತಾ ಒಳ್ಳೇದಾಯ್ತು ನಮ್ ಯಾರಿಗೂ ಏನೂ ಆಗ್ಲಿಲ್ಲ ಆ ಸಮಯದಲ್ಲಿ ಆ ನದಿಯಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ ಬಾಟಲ್ಸ್ನ ನೋಡಿ ಬಾಲು ಕೀರ್ತಿ ಹತ್ರ ಹೀಗೆ ಹೇಳ್ದ ಅಕ್ಕ ದೋಣಿಗಳು ಮರದ ಕಟ್ಟಿಗೆಯಿಂದ ಮಾಡೋದಲ್ವಾ ಮರದ ಕಟ್ಟಿಗೆ ನೀರಲ್ಲಿ ನೆನೆದ್ರೆ ಆಮೇಲೆ ಭಾರ ತುಂಬಾ ಜಾಸ್ತಿಯಾಗಿ ಒಂದ್ ಕಡೆ ನೀರಲ್ಲಿ ಮುಳುಗೋಗುತ್ತೆ ಆದ್ರೆ ಅಲ್ಲಿ ನೋಡು ಆ ಪ್ಲಾಸ್ಟಿಕ್ ಬಾಟಲ್ ಅದು ವೆಯ್ಟೇ ಇರಲ್ಲ ಅಲ್ವಾ ಅದಕ್ಕೆ ಏನಾದರೂ ಕೂಡ ಅದು ನೀರಲ್ಲೇ ತೇಲ್ತಾ ಇರುತ್ತೆ ಈ ಲಾಜಿಕ್ಕು ನಿನಗೇನಾದರೂ ಅರ್ಥ ಆಗ್ತಿದ್ಯಾ ಹಾಗಂತ ಕೇಳ್ದ ಆದರೆ ನೀನು ಏನು ಹೇಳ್ತಿದ್ಯಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಕಣೋ ಅಂದರೆ ಅಕ್ಕ ಪ್ಲಾಸ್ಟಿಕ್ ಬಾಟಲ್ಸ್ ನೀರಲ್ಲಿ ಯಾವಾಗಲೂ ತೇಲ್ತಾನೇ ಇರುತ್ತೆ ಅಲ್ವಾ ಹಾಗಾದರೆ ಆ ಪ್ಲಾಸ್ಟಿಕ್ ಬಾಟ್ಲಿಂದ ನಾವು ಹಡಗು ತಯಾರು ಮಾಡಿದ್ರೆ ಅದು ಯಾವಾಗಲೂ ನೀರಲ್ಲಿ ಮುಳುಗೋದಿಲ್ಲ ಅಲ್ವಾ ಹಾಗಂತ ಹೇಳ್ದ ನೀನು ಹೇಳಿದ್ದು ಕೇಳೋದಕ್ಕೆ ಚೆನ್ನಾಗಿದೆ ಆದರೆ ನಮ್ಮ ಪ್ರಯತ್ನ ಖಂಡಿತ ಯಶಸ್ಸು ಸಿಗುತ್ತಾ ಹೇಳು ಅಕ್ಕಾ ನಮ್ಮಿಂದಾದ ಪ್ರಯತ್ನ ನಾವು ಮಾಡಬೇಕು ಆಮೇಲೆ ಎಲ್ಲ ದೇವ್ರದಯೆ ಹಾಗಂತ ಹೇಳ್ದ ಸರಿ ಬಾಲು ಬಾ ನಾವು ಹೋಗಿ ನಮ್ಮ ಪ್ರಯತ್ನನ ಮಾಡೋಣ ಹಾಗಂತ ಅವರಿಬ್ರು ಮನೆಗೆ ಹೋದ್ರು ಆಮೇಲೆ ಕೀರ್ತಿ ಬಾಲು ಇಬ್ರು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹುಡುಕ್ತಾ ಇದ್ರು ಅಕ್ಕಾ ನಮ್ಮೂರಲ್ಲಿ ಎಷ್ಟೇ ದಿನ ಹುಡುಕಿದ್ರು ಕೂಡ ನಮ್ಗೆ ಏನೂ ಸಿಗಲ್ಲ ಬಾ ಊರೊರ್ಗಡೆ ಕಸದ್ಬುಟ್ಟಿ ಇದೆ ಅಲ್ಲ ಅಲ್ಲಿಗೆ ಹೋಗೋಣ ಹಾಗಂತ ಅವರು ಕಸದ ಬುಟ್ಟಿಯ ಹತ್ತಿರ ಹೋದ್ರು ಅಷ್ಟೊಳಗೆ ಅಲ್ಲಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಂದ ಅವಾಗ ರಾಮಯ್ಯ ಏನೋ ಬಾಲೋ ಇಲ್ಲೇನು ಮಾಡ್ತಿದ್ದೀರಾ ಇಷ್ಟು ದಿನ ಕೆಲಸ ಇಲ್ಲದೆ ತಿರ್ಗಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಇವಾಗ ಕಸದ ಬುಟ್ಟಿ ಹತ್ರನೂ ಬಂದ್ಬಿಟ್ರಾ ಹಾಗಂತ ಹೇಳ್ದ ರಾಮಯ್ಯ ಅವರೇ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ನಾವು ಮಾಡ್ತಿದೀವಿ ಅಂತ ನಿಮಗೆ ಗೊತ್ತಾ ಊರಿನ ಪ್ರಜೆಗಳ ಒಳ್ಳೆದಕ್ಕೋಸ್ಕರ ಪ್ಲಾಸ್ಟಿಕ್ ಬಾಟಲಿಂದ ದೋಣಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಕಸದ ಬುಟ್ಟಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇದೆಯಾ ಅಂತ ಹುಡ್ಕೋಕೆ ಬಂದಿರೋದು ನೀವೇನಾದರೆ ಬಾಯಿಗೆ ಬಂದಾಗೆ ಯಾಕೆಗೆ ಮಾತಾಡ್ತಾ ಇದ್ದೀರಾ ಹಾಗಂತ ಕೇಳಿದ್ಲು ಕೀರ್ತಿ ಏನೋ ನೀವು ಊರಿನ ಪ್ರಜೆಗಳಿಗೆ ಸಹಾಯ ಮಾಡ್ತಿದ್ದೀರಾ ನನ್ನ ಹತ್ರ ಹೇಳಿದ ಪರವಾಗಿಲ್ಲ ಊರಿನವ್ರ ಹತ್ರ ಹೋಗಿ ಹೇಳಬೇಡಿ ನಾಗಾಡ್ತಾರೆ ಹಾಗಂತ ಅವ್ರನ್ನ ಗೇಲಿ ಮಾಡಿ ರಾಮಯ್ಯ ಅಲ್ಲಿಂದ ಹೋಗ್ಬಿಟ್ಟ ಅವನು ಹೇಳಿದ ಮಾತು ಕೇಳಿ ಕೀರ್ತಿ ತುಂಬಾನೇ ಕಷ್ಟಪಡ್ತಾ ಇದ್ಲು ಆವಾಗ ಬಾಲು ಕೀರ್ತಿಯ ಹತ್ತಿರ ಬಂದು ಅಕ್ಕ ನೀನು ಹೆದ್ರಬೇಡ ನಮ್ಮನ್ನ ಬಾಯಿಗೆ ಬಂದಾಗಿ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರಲ್ವಾ ಇವ್ರೇ ನಾಳೆ ನಮ್ಮನ್ನ ನೋಡಿ ಹೆಮ್ಮೆ ಪಟ್ಟು ನಮ್ಮನ್ನ ಕರೆದು ನಮ್ಮನ್ನ ಇವ್ರೇ ಹೊಗಳ್ತಾರಕ್ಕ ನಾವು ಎಲ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಹಾಯನೂ ಮಾಡೋಣ ಯಶಸ್ಸು ಸಿಕ್ಕಿದ್ರೆ ಎಲ್ರಿಗೂ ಸಹಾಯ ಮಾಡಿದ ಹಾಗೆ ಇರುತ್ತೆ ಇಲ್ಲ ನಾವು ಸೋತೋದ್ರೆ ಈ ಕೆಟ್ಟ ಹೆಸರು ನಮಗೆ ಯಾವಾಗಲೂ ಹಾಗೇನೇ ಇರುತ್ತೆ ಇದ್ರಿಂದ ಹೊಸ್ತಾಗಿ ಬರೋ ನಷ್ಟ ಅಂತ ಏನೂ ಇಲ್ಲ ಅಲ್ವೆನಕ್ಕ ಹಾಗಂತ ಹೇಳ್ದ ಬಾಲು ಲೋ ಬಾಲು ನಿನ್ ಮಾತಲ್ಲೇ ಇರೋ ಒಳ್ಳೆತನ ಬುದ್ಧಿವಂತಿಕೆ ಇದೆಲ್ಲ ನಮ್ಮೂರಲ್ಲಿರೋ ಹತ್ರ ಇದ್ದಿದ್ರೆ ನಮ್ಮೂರಿವಾಗ ಚೆನ್ನಾಗಿರ್ತಿತ್ತು ನಿನ್ನ ಈ ಬುದ್ಧಿವಂತಿಕೆನ ನೋಡೋದಕ್ಕೆ ನಮ್ಮ ತಂದೆ ತಾಯಿ ಜೀವಂತ್ವಾಗಿದ್ದಿದ್ರೆ ತುಂಬಾನೇ ಸಂತೋಷ ಪಡ್ತಿದ್ರು ಕಣೋ ಹಾಗಂತ ಹೇಳಿದ್ಲು ಕೀರ್ತಿ ಸ್ವಲ್ಪ ದಿನಗಳಲ್ಲಿ ಬಾಲು ಕೀರ್ತಿ ಇಬ್ರು ಸೇರಿ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಒಂದು ಬೋಟ್ನ ರೆಡಿ ಮಾಡಿದ್ರು ಊರಿನ ಮಧ್ಯದಲ್ಲಿ ಇರುವ ಒಂದು ಮರದ ಹತ್ತಿರ ಹೋಗಿ ಅವರು ಹೀಗೆ ಹೇಳ್ತಾ ಇದ್ರು ಅಣ್ಣಂದಿರೇ ಅಕ್ಕಂದಿರೇ ಇಲ್ ನೋಡಿ ಇದು ಪ್ಲಾಸ್ಟಿಕ್ ಬಾಟ್ಲಿಂದ ನಾನು ನಮ್ಮ ಅಕ್ಕ ರೆಡಿ ಮಾಡಿರುವ ಬೋಟ್ ಇದನ್ನು ನಾವು ನಮ್ಮ ಊರಿನ ನದಿಯಲ್ಲಿ ಓಡ್ಸಿ ತೋರಿಸ್ತೀವಿ ಬರೋರು ಬರ್ಬೋದು ಹಾಗಂತ ಹೇಳ್ದ ಬಾಲು ನಾವು ಗೆಲ್ಲೋದಿಲ್ಲ ಸೋತೋಗ್ತೀವಿ ಅಂತ ಅಂದ್ಕೊಳ್ಳೋರು ಮಾತ್ರ ದಯವಿಟ್ಟು ಬರ್ಬೇಡಿ ಯಾಕಂದ್ರೆ ನಮ್ ಗೆಲುವು ನೋಡಿ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹಾಗಂತ ಹೇಳಿದ್ಲು ಕೀರ್ತಿ ಹೇಳಿದ ಹಾಗೇನೇ ಬಾಲುಕೀರ್ತಿ ಇಬ್ರು ಮರುದಿನ ಆ ನದಿಯಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾಡಿದ ಬೋಟಿಂದ ನದಿಯಿಂದ ಈ ಕಡೆ ಆ ಕಡೆ ಅಂತ ಹೋಗ್ತಾನೇ ಇದ್ರು ಊರಿನ ಪ್ರಜೆಗಳು ಪ್ಲಾಸ್ಟಿಕ್ ಬಾಟಲ್ ಬೋಟ್ನ ನೋಡಿ ತುಂಬಾನೇ ಸಂತೋಷಪಟ್ರು ಊರಿನ ಪ್ರಜೆಗಳೆಲ್ಲರೂ ಕೀರ್ತಿ ಬಾಲುನ ತುಂಬಾನೇ ಮೆಚ್ಕೊಂಡ್ರು ಆ ಕೀರ್ತಿ ಬಾಲು ಇಬ್ಬರ ಸಹಾಯದಿಂದ ಊರಿನ ಪ್ರಜೆಗಳು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬೋಟ್ ರೆಡಿ ಮಾಡಿ ಅದರಲ್ಲೇ ಹೋಗ್ತಾ ಇದ್ರು ಇವಾಗ ಊರಿಂದ ಆ ಕಡೆ ಹೋಗೋದಕ್ಕೆ ನದಿಯನ್ನು ದಾಟೋದಕ್ಕೆ ಯಾರೂ ಕಷ್ಟಪಡಲಿಲ್ಲ ಅದನ್ನೋಡಿ ಕೀರ್ತಿ ಬಾಲು ಇಬ್ಬರು ತುಂಬಾ ಸಂತೋಷಪಟ್ರು ಅದೊಂದು ಚಿಕ್ಕ ಗ್ರಾಮ ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಬೇಕು ಅನ್ನೋ ರೂಲ್ಸ್ನ ಫಾಲೋ ಮಾಡೋ ಆ ಗ್ರಾಮ ಯಾವಾಗ್ಲೂ ಕಸವನ್ನು ತಗೊಂಡು ಬಂದು ಕಸದ ಬುಟ್ಟಿಯಲ್ಲೇ ಹಾಕ್ತಿದ್ರು ಕಸದ ಬುಟ್ಟಿ ತುಂಬಿ ಹೋಗಿತ್ತು ಕಸದ ಬುಟ್ಟಿ ಅಂದ್ರೆ ಯಾವಾಗ್ಲೂ ಗಬ್ಬು ಹುಡ್ಕೊಂಡು ಅದರ ಪಕ್ಕದಲ್ಲಿ ಕೂಡ ಹೋಗಕ್ಕಾಗಲ್ಲ ಅಲ್ವಾ ಆದ್ರೆ ಆ ಕಸದ ಬುಟ್ಟಿ ಕೆಲವರಿಗೆ ಹೊಟ್ಟೆಗೆ ಊಟ ಕೊಡ್ತಾ ಇತ್ತು ಇನ್ನು ಕೆಲವರಿಗೆ ಒಂದು ಜೀವನವನ್ನೇ ಕೊಡ್ತಾ ಇತ್ತು ಇದೇ ರೀತಿ ಬಡಮಕ್ಳಾದ ಕೀರ್ತಿ ಬಾಲಿಗೆ ಅದು ಏನ್ ಕೊಟ್ಟಿತು ಯಾವಾಗ ಕೊಟ್ಟಿತು ಪಾಪ ಈ ಬಡಮಕ್ಳ ಬದುಕು ಏನೋದನ್ನು ನಾವು ನೋಡೋಣ ಖಾಲಿಯಾಗಿ ಇದ್ದ ಕಸದ ಬುಟ್ಟಿ ಅದು ಆ ಕಸದ ಬುಟ್ಟಿಯ ಹತ್ತಿರದಲ್ಲಿ ಕೀರ್ತಿ ಬಾಲು ಕೂತ್ಕೊಂಡು ಆ ಕಸದ ಬುಟ್ಟಿಯನ್ನೇ ನೋಡ್ತಾ ಇದ್ರು ಹರಿದೋಗಿರುವ ಬಟ್ಟೆ ಕೊಳಕಾಗಿರುವ ಕೈಕಾಲುಗಳು ಬಾಡಿ ಹೋಗಿರುವ ಮುಖ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಅವರು ನೋಡಿದ್ರೇನೆ ಅರ್ಥ ಆಗುತ್ತೆ ಅದರಲ್ಲಿ ಅವ್ ಜೀವನ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಆವಾಗ ಬಾಲು ಅಕ್ಕ ಇವಾಗ ಈ ಬುಟ್ಟಿ ತುಂಬ ಥರ ಕಾಣಿಸ್ತಾ ಇಲ್ಲ ತಿನ್ನಕ್ಕಂತೂ ಇಲ್ಲಿ ಏನೂ ಸಿಗ್ತಾನೇ ಇಲ್ಲ ನಾನು ಬೇಕಾದ್ರೆ ಪಕ್ಕದಲ್ಲಿರೋ ಬುಟ್ಟಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಬರಲಾ ನಿನ್ನಿಂದ ಹಸುವು ತಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ರಾತ್ರಿನೂ ಹೋಗಿ ಏನಾದರೂ ತಿನ್ನಕ್ಕೆ ತೊಗೊಂಡು ಬರ್ತೀನಿ ಅಂತ ಹೇಳಿದೆ ಆದರೆ ನೀನೇ ಬೇಡ ಅಂದಿದ್ದು ಇವಾಗ ಇನ್ನೂ ಬೆಳಗಾಗಿಲ್ಲ ಅಷ್ಟೊಳಗೆ ಹಸುವಾಗ್ತಿದೆ ಅಂದರೆ ನನ್ನ ಅನ್ನ ಸಾಂಬಾರ್ಗೆ ಏನು ಮಾಡೋದು ನೀನೇ ಹೇಳುತ್ತಮ್ಮ ಅಕ್ಕ ಆ ಸಮಯದಲ್ಲಿ ಅಲ್ಲಿ ಎರಡು ನಾಯಿಗಳಿತ್ತಕ್ಕ ಅದಕ್ಕೆ ನಿನ್ನನ್ನು ಹೋಗಬೇಡ ಅಂತ ಹೇಳಿದ್ದು ಒಂದು ವೇಳೆ ನಾಯಿಗಳು ನಿನ್ನನ್ನು ಕಚ್ಚಿದ್ರೆ ಆಮೇಲೆ ನಿನಗೆ ತುಂಬ ನೋವಾಗಲ್ವಾ ಅದಕ್ಕೇ ಅಕ್ಕನಿಗೆ ಏನಾಗಬಾರ್ದು ಅಂತ ನಾನು ಹೋಗೋದು ಬೇಡ ಅಂತ ಹೇಳಿದೆ ಅಕ್ಕ ಆದರೆ ಆ ನಾಯಿಗಳು ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ನೀನು ನಿದ್ದೆ ಮದ್ದಲ್ಲಿದ್ದೆ ಅಕ್ಕ ಅದಕ್ಕೆ ಕಾಣಿಸ್ಲಿಲ್ಲ ಅಕ್ಕ ನನ್ನಿಂದ ಹಸು ತಡ್ಕೊಳಕ್ಕಾಗ್ತಿಲ್ಲ ನಾನು ಪಕ್ಕದ ಬುಟ್ಟಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಬರ್ತೀನಿ ನಾನು ಹೋಗ್ತೀನಕ್ಕ ನಿಂತ್ಕೋಬಾಲು ಅಷ್ಟು ಅವಶ್ಯಪಟ್ರೆ ಹೇಗೆ ಹೇಳು ಯಾವಾಗಲೂ ನೆಮ್ಮದಿಯಾಗಿ ನಿಧಾನವಾಗಿ ಇರಬೇಕು ಒಂದು ವೇಳೆ ನೀನು ಹೋಗೋ ಸಮಯದಲ್ಲಿ ಆ ಕಸದ ಬುಟ್ಟಿಯಲ್ಲಿ ಯಾರಾದರೂ ಕಸ ಹಾಕ್ಬಿಟ್ಟು ಹೋದರೆ ಅದರಲ್ಲಿ ಅನ್ನಾಸಂಬ ಸಿಕ್ಕಿದ್ರೆ ನಾನು ಏನು ಮಾಡೋದು ಹೇಳು ಅದರಲ್ಲಿರೋ ಅನ್ನನೋ ಇಲ್ಲ ಸಾರೋ ಯಾರಾದರೂ ಬಂದು ತಗೊಂಡು ಹೋದರೆ ಅವಾಗ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಹೌದು ಹೌದಕ್ಕ ಕಸದ ಬುಟ್ಟಿಯಲ್ಲಿ ಹಾಕಿದ್ದು ಆವಾಗ ಹಾಕಿದ ಹಾಗೇನೆ ಇರಲ್ಲ ಅಲ್ವಾ ಆಮೇಲೆ ಅದನ್ನು ತಿನ್ನೋಕ್ಕೂ ಆಗಲ್ಲ ಸರಿಯಕ್ಕ ಬಾಬಾ ಬೇಗ ಹೋಗೋಣ ಹೌದು ಕಣೋ ಆ ಯೋಚನೆ ಯಾವಾಗಲೂ ಇರಬೇಕು ನಮ್ಮ ಕಸದ ಬುಟ್ಟಿ ಜೀವನಕ್ಕೂ ಕೂಡ ಇನ್ನೂ ಸ್ವಲ್ಪ ವಿರೋಧಿಗಳು ಇದ್ದಾರೆ ನಾವು ಆ ಕಡೆ ಹೋದ್ರೆ ಈ ಕಡೆ ಅವ್ರು ಬಂದು ಅದೊಂದು ತಗೊಂಡು ತಿಂತಾರೆ ಆಮೇಲೆ ನಮಗಂತೂ ಹಸುವಿಗೆ ಏನೂ ಸಿಗಲ್ಲ ಹ್ಞೂ ನನಗೇನು ಅರ್ಥನೇ ಆಗಲಿಲ್ಲ ಅಕ್ಕ ನಮಗೆ ಅರ್ಥ ಆಗೋದಕ್ಕೆ ಇದೇನು ಆರನೇ ತರಗತಿ ಪುಸ್ತಕ ಅಂತ ಅಂದ್ಕೊಂಡು ತಮ್ಮ ಇದು ಜೀವನ ನಾವಿಲ್ಲಿಂದ ಇನ್ನೊಂದು ಕಸದ ಬುಟ್ಟಿ ಹತ್ರ ಹೋಗೋಷ್ಟರಲ್ಲಿ ಈ ಕಸದ ಬುಟ್ಟಿಯಲ್ಲಿ ಬಿದ್ದಿರೋ ಕಸನ ಯಾರಾದರೂ ತಗೊಂಡು ಹೋದ್ರೆ ನಾವೇನು ಮಾಡೋದು ಆಮೇಲೆ ನಮ್ಮಿಬ್ರಿಗೆ ಅಲ್ಲೂ ಏನು ಸಿಗಲ್ಲ ಇಲ್ಲೂ ಏನು ಸಿಗಲ್ಲ ಹಾಗಾದರೆ ಬೇಡ ಅಕ್ಕ ಇಲ್ಲೇ ಇದ್ಬಿಡೋಣ ಯಾರಾದ್ರೂ ಏನಾದರೂ ತಗೊಂಡ್ಬರ್ತಾರ ಅಂತ ಕಾಯೋಣ ಹಾಗಂತ ಆ ಕಸದ ಬುಟ್ಟಿಯನ್ನು ಆಸೆಯಿಂದ ನೋಡ್ತಾ ಇದ್ರು ಬಾಲು ಕೀರ್ತಿ ಸುಮಾರು ಅರ್ಧ ಗಂಟೆ ಸಮಯದ ನಂತರ ಒಬ್ರು ಅಜ್ಜಿ ಬಂದು ಒಂದು ದೊಡ್ಡ ಕವರಲ್ಲಿದ್ದ ಕಸವನ್ನು ಕಸದ ಬುಟ್ಟಿ ಹತ್ತಿರ ತಗೊಂಡ್ಬಂದ್ರು ಅದನ್ನು ಅಲ್ಲೇ ಹಾಕ್ಬಿಟ್ಟು ಆ ಅಜ್ಜಿ ಅಲ್ಲಿಂದ ವೇಗವಾಗಿ ಹೋಗ್ಬಿಟ್ರು ತಕ್ಷಣ ಕೀರ್ತಿ ಬಾಲು ಇಬ್ರು ಆ ಕಸದ ಬುಟ್ಟಿಯ ಹತ್ತಿರ ಬಂದ್ರು ಅಷ್ಟೊಳಗೆ ಆ ಏರಿಯಾದಲ್ಲಿದ್ದ ಒಬ್ಬ ಹುಚ್ಚ ಅಲ್ಲಿಗೆ ಬಂದ ಅವ್ನ ಕೈಯಲ್ಲಿ ದೊಡ್ಡ ಕೋಲಿತ್ತು ಅವನು ಆ ಮಕ್ಕಳನ್ನು ನೋಡಿ ಓಯ್ ಅನ್ನೊಂದು ನಾನೇ ಮೊದಲು ನೋಡಿದ್ದು ಅದು ನನಗೇನ ಸ್ವಂತ ನಿನ್ ಬಂದ್ರೆ ನಿನ್ನನ್ನು ನಾನು ಹೊಡೆದ್ಬಿಡ್ತೀನಿ ಹಾಗಂತ ಆ ಕವರೊಳಗಿಂದ ಇನ್ನೊಂದು ಕವರ್ ಹೊರಗಡೆ ತೆಗ್ದ ಅದರಲ್ಲಿ ಸ್ವಲ್ಪ ಅನ್ನ ಸಾಂಬಾರ್ ಎರಡೂ ಇತ್ತು ಅದನ್ನು ನೋಡಿದ ತಕ್ಷಣ ಆ ಹುಚ್ಚನಿಗೆ ತುಂಬಾ ಸಂತೋಷವಾಯಿತು ಅರೇ ಅನ್ನ ಸಾಂಬಾರ್ ಸಿಕ್ಕಿದೆ ಅನ್ನ ಸಾಂಬಾರ್ ಸಿಕ್ಕಿದೆ ಹಾಗಂತ ಹೇಳಿ ಸಂತೋಷದಿಂದ ಆ ಭಿಕ್ಷಿಕಾ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡ್ತಾ ಇದ್ದ ಪಾಪ ಕೀರ್ತಿ ಬಾಲು ಇದ್ದಿದ್ದು ಹೋಯ್ತು ಅಂತ ಚಿಂತೆಯಿಂದ ನೋಡ್ತಿದ್ರು ಆವಾಗ ಬಾಲು ಅಕ್ಕ ಆ ಹುಚ್ಚ ನನ್ನನ್ನು ಹೊಡಿದ್ರೂ ಪರವಾಗಿಲ್ಲಕ್ಕ ಅಕ್ಕ ನನ್ನಿಂದ ಮಾತ್ರ ಈ ಹಸುವನ್ನು ತಡ್ಕೊಳಕ್ಕಾಗ್ತಾನೇ ಇಲ್ಲ ಹಾಗಂತ ಹೇಳಿ ಕೂತಿದ್ದ ಜಾಗದಿಂದ ಎದ್ದು ಅವನು ಆ ಹುಚ್ಚನ ಹತ್ತಿರ ಹೋದ ಹುಚ್ಚ ಅವನು ನೋಡಿದ ತಕ್ಷಣ ಕೈಯಲ್ಲಿ ಕೊಂಬನ ತಗಡಿ ಹೀಗೆ ಹೇಳ್ದ ಆಯ್ ಇಲ್ಲಿ ನಿಂತ್ಕೊಂಡಿದ್ಯಾ ಹೋಗಿಲ್ಲ ಇಲ್ಲಂದ್ರೆ ಹೊಡಿತೀನಿ ಹಾಗಂತ ಹೇಳ್ದ ನೀನು ಹೊಡಿದ್ರೂ ಪರವಾಗಿಲ್ಲ ನನಗೆ ತುಂಬ ಹಸುವಾಗ್ತಾ ಇದೆ ಸ್ವಲ್ಪನಾದರೂ ಅನ್ನ ನನಗ್ ಕೊಡು ಇದೆ ನನ್ನಿಂದ ಹಸುವನ್ನು ತಡ್ಕೊಳ್ಳಕ್ಕೆ ಆಗ್ತಾನೇ ಇಲ್ಲ ಹಾಗಂತ ಅವನು ಜೋರಾಗಿ ಅಳ್ತಾ ಇದ್ದ ಅವಾಗ ಆ ಹುಚ್ಚ ಅವನತ್ರ ಇದ್ದ ಅನ್ನದಿಂದ ಒಂದು ಹಿಡಿ ಅನ್ನನ ಬಾಲುವಿನ ಕೈಯಲ್ಲಿಟ್ಟ ಪಾಪ ಬಾಲುವಿಗೆ ಆ ಅನ್ನ ಇವಾಗ ವರಪ್ರಸಾದ ಅದನ್ನು ತಗೊಂಡು ನೇರವಾಗಿ ಅವನು ಕೀರ್ತಿ ಹತ್ತಿರ ಬಂದ ಆವಾಗ ಬಾಲು ಅಕ್ಕ ಯಾವಾಗಲೂ ನಮ್ಮಿಬ್ರಲ್ಲಿ ಯಾರಿಗೆ ಏನು ಸಿಕ್ಕಿದ್ರೂ ಅದನ್ನು ಹಂಚ್ಕೊಳ್ಬೇಕು ಅಂತ ಅಲ್ವೊ ನಿರ್ಧಾರ ಮಾಡಿದ್ದೀವಿ ಇವಾಗ ತಗೊಂಡು ಬಂದಿದ್ದೀನಕ್ಕ ಇದನ್ನ ಅರ್ಧ ಹಂಚ್ಕೊ ಹಾಗಂತ ಹೇಳಿ ಬಾಲು ಉಂತ್ ತುತ್ತು ಅನ್ನ ತಿಂದ ಕೀರ್ತಿ ಕೂಡ ಉಂತ್ ತುತ್ತು ಅನ್ನ ತಿಂದ್ಲು ಹಾಗೆ ಬಾಲು ತಗೊಂಡೋದ ಸ್ವಲ್ಪ ಅನ್ನವನ್ನು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋದನ್ನು ನೋಡಿ ಆ ಹುಚ್ಚ ಆ ಅನ್ನಕವರನ್ನು ಅವ್ರ ಹತ್ರ ಕೊಟ್ಟ ಅವ್ರತ್ರ ನನ್ನ ಹೊಟ್ಟೆ ತೊಂಬೈತೊ ನೀವೇ ಇದನ್ ತಗೊಳ್ಳಿ ನಿಮ್ಮಿಬ್ರ ನಡುವೆ ತುಂಬಾನೇ ಪ್ರೀತಿ ಇದೆ ಯಾವಾಗ್ಲೂ ಹೀಗೇನೆ ಇರ್ಬೇಕು ಇಲ್ಲಾಂದ್ರೆ ನಂತರ ಆಗ್ಬಿಡ್ತೀರಾ ನೀವು ಹಾಗಂತ ಹೇಳಿ ಆ ಹುಚ್ಚ ಅಲ್ಲಿಂದ ಹೋಗ್ಬಿಟ್ಟ ಕೀರ್ತಿ ಬಾಲು ಇಬ್ಬರು ಕೂಡ ಆ ಹುಚ್ಚಕೊಟ್ಟ ಆಹಾರವನ್ನು ತಿಂತಾ ಇದ್ರು ಆ ದಿನ ರಾತ್ರಿ ಆ ಕಸದ ಬುಟ್ಟಿಯಲ್ಲಿ ಸುಮಾರು ಕಸಗಳು ಇತ್ತು ಅದರಲ್ಲಿ ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಆವಾಗ ಬಾಲು ಅಕ್ಕ ಏನಾದರೂ ಸಿಗ್ತಾ ನೋಡ್ತಿದ್ದೀನಿ ಕಣೋ ಆದರೆ ಏನೂ ಸಿಗ್ಲೇ ಇಲ್ಲ ಅಕ್ಕ ಈ ಕಸದ ಬುಟ್ಟಿ ತುಂಬ ಕಸಗಳೇ ಇದೆ ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ ಹುಡುಕಿದ್ರೆ ಇದರಲ್ಲಿ ಇವಾಗ ಏನು ಇಲ್ವಾ ಹಾಗಾದರೆ ನಾನು ಹೇಗಕ್ಕ ಹಸುವನ್ನು ತಟ್ಕೊಳ್ಳೋದು ಹೇಳು ಅಯ್ಯೋ ನಿನ್ನ ಹತ್ರ ತೊಂದರೆ ಕೊಡ ನನಗೆ ಇವಾಗ ನಾನು ಮಾತ್ರ ಏನ್ ಮಾಡೋಕ್ಕಾಗುತ್ತೆ ಈ ಕಸದ ಬುಟ್ಟಿಯಲ್ಲಿ ಏನೂ ಇಲ್ಲ ನಾನ್ ಕೂಡ ನಿನ್ನ ತಮ್ಮನೇ ಅಲ್ವೇನಕ್ಕಾ ಹಾಗಂತ ಅಕ್ಕ ತಮ್ಮ ಇಬ್ರು ಮಾತಾಡ್ತಿರುವಾಗ ಕಸದ ಬುಟ್ಟಿಯಲ್ಲಿರೋ ಬಾಳೆಹಣ್ಣನ ಕೀರ್ತಿ ನೋಡಿ ಅದನ್ ಕೈಗೆ ತಗೊಂಡ್ಲು ಅವಳ ಕೈಯಲ್ಲಿದ್ದ ಬಾಳೆಹಣ್ಣನ್ನು ನೋಡಿ ಬಾಲು ತುಂಬಾ ಸಂತೋಷಪಟ್ಟ ಆಮೇಲೆ ಆ ಬಾಳೆಹಣ್ಣನ್ನು ಅಲ್ಲಿಂದ ಅವನು ಕೂತಿದ್ದ ಜಾಗಕ್ಕೆ ತಗೊಂಡು ಹೋದ ಹಾಗೆ ಆ ಬಂಡೆ ಹತ್ತಿರ ಹೋದ ತಕ್ಷಣ ಅದರ ಮೇಲೇನೆ ಕೂತ್ಕೊಂಡು ಅವನು ಬಾಳೆಹಣ್ಣು ತಿಂತಾ ಇದ್ದ ಆವಾಗ ಕೀರ್ತಿ ಅಲ್ಲಿಗ್ ಬಂದ್ಲು ಹಣ್ಣು ಚೆನ್ನಾಗಿದ್ಯಾ ಅಂತ ನೋಡೋ ಚೆನ್ನಾಗಿದ್ಯೋ ಇಲ್ವೋ ಇಲ್ಲಕ್ಕ ಚೆನ್ನಾಗಿದೆ ಹಾಗಂತ ಅವನು ಅದನ್ನು ಬೇಗ ಬೇಗ ತಿಂದ ಆಮೇಲೆ ಅವರಿಬ್ರು ಆ ಕಸದ ಬುಟ್ಟಿ ಹತ್ರನೇ ಅರ್ಧಗಿರಿ ಬಿಟ್ಟೆಟ್ ಹಾಕೊಂಡು ನಿದ್ದೆ ಮಾಡಿದ್ರು ಮರುದಿನ ಬೆಳಗ್ಗೆ ಅವ್ರು ಪುನಃ ಕಸದ ಬುಟ್ಟಿಯಲ್ಲಿ ತಿನ್ನಕ್ಕೇನಾದ್ರೂ ಸಿಗುತ್ತಾ ಅಂತ ಯಾವಾಗ್ಲೂ ತರ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು